अड्डी आतंक आगोदु सर्वे सामान्य विजि अब्राहम लिंकन ननगे मर कड़ोदक्के 8 गंटे अवधि बेकाद्रे अदरल्लि 6 गंटे कोड्लि हरित माडोदक्के कळेयबेकागुत्ते अंत ಈಗ ನಮ್ಮ ಹಾದಿನೋ ಅಷ್ಟೇ ನೀನೇ ಯೋಚನೆ ಮಾಡು ಬಿಜಿ ಒಂದ ವೇಳೆ ನಾವು ಕೊಡ್ಲಿನ ಹರಿತ ಮಾಡದೆ ಹೋದ್ರೆ ಒಂದ ಮರ ಕಡಿಯೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಇದೆಲ್ಲ ನಿನ್ನ ಮೈಂಡ್ ಹರಿತ ಆಗ್ತಿರೋ ಟೈಮ್ ಬಿಜಿ ಸುಲಭವಾಗಿ ನಮಗೆ ಯಾವುದು ಸಿಗಲ್ಲ ನಾವು ಒಂದ ಸತ್ಯನ ಹುಡುಕೊಂಡು ಹೋದಾಗ ಕೆಲವೊಂದ ಸಲ ತಾಳ್ಮೆಯಿಂದ ಇದ್ರೇನೆ ನಮ್ಮ ಕಾರ್ಯನ ಸಾಧಿಸಕ ಆಗದು ओ गॉड डायरी एल्लोटोयतु यारादरू बंद तगोंडोगिरबोदा इल्ला यार कैगादरू सिक्कद्रे वरुण मत्ते नन्न नडुवे इरो विषय एल्लरिगू गोत्तागिबिडुत्ते एनु माड्ली आ डैरी ऐनादरू यारगादरू सिक्कद्रे अष्टे नन्न कथे यूजुअल नन्न रूमिगे यारू बरल्ल ओंद वेळे बंद्रे मॉम बर्तारे हागाद्रे मॉम कैगे सिक्ता नो डैरी मॉम कैगे सिक्कबारदु सिक्कबारदु अम्मावा नन्न रूमिगे बंदिद्दा नो ನಾನು ಬರಲಿಲ್ಲ ಯಾಕಮ್ಮ ಏ ಇವನು ನಿನ್ನ ವರುಣ ಇಲ್ಲ ಅದು ರೂಮಲ್ಲಿ ಡೈರಿ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ನೀವು ತಗೊಂಡಿರಬಹುದು ಅಂತ ಕೇಳೋಕೆ ಬಂದೆ ಎಪ್ಪೆ ಡೈರಿ ಕಾಣಿಸಿಲ್ಲ ಅಂದ್ರೆ ನನ್ನದ್ರಿಗೆ ನೋಡಮ್ಮ ನನಗೆ ಈ ಡೈರಿ ಗೀರಿ ಎಲ್ಲ ಬರೆಯೋ ಇಂಟರೆಸ್ಟ್ ಇಲ್ಲ ನಮ್ಮ ಇಂಟರೆಸ್ಟ್ ಏನಿದ್ರು ಎದುರಾಳಿಗಳ ರಕ್ತ ಚರಿತ್ರೆ ಬರೆಯುವಂತದ್ದು ಯು ನೋ ಎನಿ ಕ್ವೆಶ್ಚನ್ ಇಲ್ಲ ನೋ ಥ್ಯಾಂಕ್ಸ್ ಯು ಕ್ಯಾನ್ ಗೋ ನಾ ನೀವು ತಗೊಂಡಿಲ್ಲ ಅಂದ್ರೆ ಯಾರು ತಗೊಂಡಿರಬಹುದು ಸರಿ ಮಾವ ಮಾಮ್ 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 ದಯವಿಟ್ಟು ನಿಮಗೆ ಆ ಡೈರಿ ಸಿಕ್ಕಿದ್ರೆ ಪ್ಲೀಸ್ ಅದನ್ನ ಓಪನ್ ಮಾಡಬೇಡಿ ಅಕಸ್ಮಾತ್ ನೀವೇನಾದರೂ ಅದನ್ನ ಓಪನ್ ಮಾಡಿ ನೋಡಿದ್ರೆ ನನ್ನ ಖಂಡಿತ ಶಂಸಲ ಅಂತ ವಿಚಾರಗಳಿವೆ ಏನ್ ಮಾಡ್ಲಿ ಆ ಸುಧಾರಾಣಿ ಏನಾದರೂ ತಗೊಂಡಿರಬಹುದಾ ವಿಜಿ ಯಾಕೋ ಮುಖನ ಹೀಗೆ ಉದಿಸ್ಕೊಂಡು ನಿಂತಿದ್ಯಾ ಸ್ವಲ್ಪ ನಗು ವಿಜಿ ನೀನು ಹೀಗೆ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ ಹೇಳು ಗೊತ್ತಾಯ್ತು ವಿಜಿ ನೀನೇನು ಹೇಳ್ತೀಯ ಅಂತ ಅಕಸ್ಮಾತ್ ನಾನೇನಾದರೂ ನಿನ್ನ ಜಾಗದಲ್ಲಿದ್ದರೆ ಏನು ಮಾಡ್ತಿದ್ದೆ ಅಂತಲ್ವಾ ಎಸ್ ವಿಜಿ ಅಕಸ್ಮಾತ್ ನಾನೇನಾದರೂ ನಿನ್ನ ಜಾಗದಲ್ಲಿದ್ದರೆ ನಾನು ಯಾವುದೇ ಕಾರಣಕ್ಕೂ ಪೇಷನ್ಸ್ನ ಕಳ್ಕೊತಿರಲಿಲ್ಲ ಪೇಷನ್ಸ್ ಕಳ್ಕೊಂಡೆ ನೀನು ಏನು ಮಾಡ್ಲಿ ಗೀತಾ ಒಂದ ಸಲ ಅಲ್ಲ ಎರಡು ಸಲ ಅಲ್ಲ ಮೂರು ಮೂರು ಸಲ ಗಾಡಿ ಪಂಚರ್ ಆದ್ರೆ ಏನು ಅರ್ಥ ಏನೋ ಮಾಡೋಣ ಅಂತ ಹೋಗ್ತೀನಿ ಅದು ಇನ್ನೇನೋ ಆಗುತ್ತೆ ಮೂಡ್ ಎಲ್ಲ ಹಾಳಾಯ್ತು ಪ್ಲೀಸ್ ಕಣೋ ನಿನ್ನ ಧೈರ್ಯ ಕಳ್ಕೊಬೇಡ ಅವ ನಿನಗೆ ಡಿಸ್ಟರ್ಬ್ ಮಾಡಬೇಕು ಟಾರ್ಚರ್ ಕೊಡಬೇಕು ಅಂತಾನೆ ಹೀಗೆಲ್ಲ ಮಾಡಿದ್ದಾರೆ ಆದ್ರೆ ಇದರಿಂದ ಅವರಿಗೆ ಏನು ಲಾಭ ಅಂತ ನನಗೆ ಗೊತ್ತಾಗ್ತಿಲ್ಲ ನೀನು ಮಾತ್ರ ಮುಂದಿಟ್ಟೆ ಜನ ಯಾವುದೇ ಕಾರಣಕ್ಕೂ ಹಿಂದಿಡಬೇಡ ವಿಜಿ ಅವರು ರಾಕ್ಷಸರಾದ್ರೆ ನೀನು ರಾಕ್ಷಸನಾಗಿರು ವಿಜಿ ಹಾ ಅರ್ಥ ಆಯ್ತು ಬಿಡಿ ಅಮ್ಮ ಬರೀ ಫೋಟೋ ತಗೊಂಡು ಬಂದಿದ್ದೀನಿ ನಿಮ್ಮ ಮಗಳನ್ನ ಕರ್ಕೊಂಡು ಬಂದಿಲ್ಲ ಅಂತ ತಾನೇ ನಿಮ್ಮ ಚಿಂತೆ ಸದ್ಯಕ್ಕೆ ಫೋಟೋನ ಇಟ್ಕೊಂಡು ಖುಷಿಯಾಗಿರಿ ಅಮ್ಮ
ಆಮೇಲೇನಿದ್ರು ನಿಮ್ಮ ಮಗಳನ್ನ ಕರ್ಕೊಂಡು ಬಂದು ನಿಮ್ಮ ಕಣ್ಮುಂದೆ ನಿಲ್ಲಿಸೋದೇ ನನ್ನ ಜವಾಬ್ದಾರಿ, ಸರಿನಾ? ಏನಾಗಿದೆ ಇವ್ರಿಗೆ? ಯಾಕೆ ಈಗ ಸಪ್ಪಗಿದ್ದಾರೆ? ಮಗಳು ಫೋಟೋ ನೋಡಿ ತುಂಬಾ ಎಕ್ಸೈಟ್ ಆಗ್ತಾರೆ ಅನ್ಕೊಂಡಿದ್ದೆ, ಸುಮ್ಮನೆ ಹೇಳಿದಕ್ಕೆಲ್ಲ ತಲೆ ಆಡ್ತಿದಾರಲ್ಲ. ಅಮ್ಮ, ಯಾಕೆಲ್ಲದಕ್ಕೂ ಅಷ್ಟು ಈಸಿಯಾಗಿ ತಲೆ ಆಡ್ತಿದ್ದೀರಾ? ನಿಮ್ಮ ಮಗಳು ಹೇಗಿರ್ತಾಳೆ ಅಂತ ಫೋಟೋ ನೋಡಿ ಖುಷಿ ಆಗ್ತಿಲ್ವಾ ನಿಮಗೆ? ಖುಷಿನಾ? ತುಂಬಾ ಖುಷಿ ಆಗ್ತಾ ಇದೆ. ನನಗೋಸ್ಕರ ನೀನ್ ಇಷ್ಟೊಂದು ಶ್ರಮ ಪಡ್ತಾ ಇದೆಯಲ್ಲ, ಅದನ್ನ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಗೀತಾ. ಇಲ್ಲ, ಖಂಡಿತ ಇವ್ರಿಗೇನೋ ಆಗಿದೆ. ಮೊದಲು ಇವರು ಹೀಗಿರ್ಲಿಲ್ಲ. ಮಗು ಫೋಟೋನ ವಾಪಸ್ ತಂದಾಗ ಇದ್ದಿದ್ದ ಎಕ್ಸೈಟ್ಮೆಂಟ್ ದೊಡ್ಡೋಳಾದ್ಮೇಲೆ ಹೇಗಿರ್ತಾಳೆ ಅಂತ ತೋರಿಸಿದಾಗ ಯಾಕಿಲ್ಲ? ಲೇಟ್ ಆಯ್ತು, ಹೊರಗೆ ಬರಮ್ಮ. ಈ ವಿಜಿ ಎಲ್ಲೋ ಹೋದ? ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ವಿಜಿ, ಎಲ್ಲೋಗಿದ್ದೆ ನೀನು? ಯಾಕೆ ಇಷ್ಟೊತ್ತಾದ್ರೂ ಒಳಗೆ ಬರ್ಲಿಲ್ಲ? ವಿಜಿ, ಏನಿದು ಬಟ್ಟೆ ಎಲ್ಲ ಗಲೀಜಾಗಿದೆ. ಗೀತಾ, ಅದೇ ನಾನು ಹೇಳದ್ನಲ್ಲ, ಬೆಳಗ್ಗೆಯಿಂದ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅಂತ. ಅವ್ರು ಇಲ್ಲಿಗೂ ಬಂದಿದ್ರು. ಏನು, ಇಲ್ಲಿವರೆಗೂ ಬಂದಿದ್ರ? ಹೌದು ಗೀತಾ, ಇದೆಲ್ಲ ಅವ್ರದೇ ಪ್ಲಾನ್. ಕಾರ್ ಟೈರ್ ಅದೇ ಪಂಚರ್ ಆಗಿಲ್ಲ, ಇವ್ರು ಆಗೋವಾಗ ಮಾಡಿದ್ದಾರೆ. ಅವ್ರು ನನ್ನ ಕೊಲ್ಲಕ್ಕೆ ಬಂದಿದ್ದಿದ್ರೆ ನನ್ನ ಮೇಲೆ ಯಾವಾಗ ಬೇಕಾದರೂ ಅಟ್ಯಾಕ್ ಮಾಡ್ಬೋದಾಗಿತ್ತು, ಆದರೆ ಅವ್ರು ಹಾಗೆ ಮಾಡಿಲ್ಲ. ನನ್ನ ಡಿಸ್ಟರ್ಬ್ ಮಾಡೋದೇ ಅವ್ರ ಉದ್ದೇಶ ಆಗಿತ್ತು. ಹಾಗಾದ್ರೆ ಇಲ್ಲಿ ಇರೋದು ಬೇಡ, ಬೇಗ ಹೊರಟ್ಬಿಡೋಣ ವಿಜಿ. ಏನು ಗೀತಾ ಈಗ ಹೇಳ್ತಿದ್ಯಾ? ನಾನು ಹೊಡೆದಿರೋ ಏಟಿಗೆ ನನ್ನ ಮಕ್ಕಳು ಒಂದು ತಿಂಗಳು ಎದ್ದೊಳಲ್ಲ. ಒಂದು ತಿಂಗಳು ಬೆಡ್ ರೆಸ್ಟ್ ಬೇಕು ಅವ್ರಿಗೆ. ಅವರಲ್ಲೊಬ್ಬನ ಹಿಡಿದು ನಿಮ್ಮನ್ನು ಯಾರು ಕಲಿಸಿದ್ದು ಏನು ಎತ್ತ ಅಂತ ವಿಚಾರಿಸೋಷ್ಟರಲ್ಲಿ ಕಣ್ಣಿಗೆ ಮಣ್ಣೆ ಹಡ್ಚಿ ಹೊರಟೋದ. ಅವ್ನು ಬಾಯಿ ಬಿಡಿಸಿದ್ರೆ ಎಲ್ಲ ಗೊತ್ತಾಗ್ತಿತ್ತು ವಿಜಿ. ಗೀತಾ, ನನಗೆಲ್ಲ ಅರ್ಥ ಆಯ್ತು, ಅವ್ರ ಉದ್ದೇಶ ಏನು ಅಂತ ಗೊತ್ತಾಯ್ತು. ನೀನು ತುಂಬಾ ಆತರ ಪಡ್ತಿದ್ಯಾ? ಆದ್ರೆ ನಾವು ನಿಧಾನವಾಗಿ ಭೇದಿಸ್ತಾ ಹೋದ್ರೆ ಎಲ್ಲ ಪ್ರಕರಣ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇದೊಂಥರ ಮಾಯಾಜಲ ಇದ್ದಂಗೆ, ನಾವು ಒಳಗಡೆ ಹೋದಷ್ಟು ಅಪಾಯ ಹೆಚ್ಚಾಗ್ತಾ ಹೋಗುತ್ತೆ. ಬಹುಶಃ ಮಾವನ್ ಕೂಡ ಯಾವುದೋ ಒಂದು ವಿಷಯ ಗೊತ್ತಿದ್ದು ಅದನ್ನ ಜಗತ್ತಿಗೆ ತೆರೆದಿರೋ ಪ್ರಯತ್ನ ಪಟ್ಟಿದ್ದಾರೆ, ಅದಕ್ಕೆ ಅವರು ಕೊಲೆ ಆಗಿದ್ದು ಅನ್ಸುತ್ತೆ. ನೀನು ಯಾವುದೇ ಕಾರಣಕ್ಕೂ ಮಾವ ಮಾಡಿರೋ ತಪ್ಪನ್ನ ಮಾಡಕ್ ಹೋಗ್ಬೇಡ. ಕೆಲವೊಂದ್ಸಲ ನಿನ್ನ ಹತ್ರ ಎಷ್ಟೇ ತೋಳ್ಬಲ ಇದ್ರು ಬುದ್ಧಿ ಬಲ ಇಲ್ಲ ಅಂದ್ರೆ ಎಷ್ಟೇ ದೊಡ್ಡ ಸೈನ್ಯ ಇದ್ರು ವ್ಯರ್ಥ ಆಗೋಗುತ್ತೆ. ಸೊ ತೋಳ್ಬಲದ ಜೊತೆ ಬುದ್ಧಿಬಲನೂ ಉಪಯೋಗಿಸು, ಸರಿನಾ? ವಿಜಿ, ನಾನು ಹೇಳಿದ್ ಕೇಳಿಸ್ತಾ? ಏನು ಯೋಚನೆ ಮಾಡ್ತಿದ್ಯಾ? ಹಾ ಹೇಳಪ್ಪ ಭಗವಂತ. ಸಿಕ್ಕಾಕೊಂಡ್ಬಿಟ್ಟೋಣ. ವೆರಿ ಗುಡ್, ಕಾಂಗ್ರೆಸ್. ಯಾರ ಕೈಗೆ ಸಿಕ್ಕಾಕೊಂಡಿಯೋ? ಇನ್ಯಾರಣ, ನೀವು ಕಳಿಸಿದ್ರಲ್ಲ ಫೋಟೋ, ಅದೇ ಹುಡುಗ. ನಮ್ಮ ವಿಜಿ ಕೈಲಿ ಓದೆ ತಿಂದ್ರೇನು? ಅಯ್ಯೋ, ನೀವು ಯಾಕೋ ಅವನ ಕಣ್ಣಿಗೆ ಕಾಣಿಸಕ್ ಹೋದ್ರಿ. ನಾವಾಗೆ ನಾವು ಅವನ ಕಣ್ಣಿಗೆ ಕಾಣಿಸ್ಕಲಿಲ್ಲಣ, ಅವನೇ ಹುಡ್ಕೊಂಡ್ ಬಂದ. ಅವನೇ ಹುಡ್ಕೊಂಡ್ ಬಂದ? ಹೂನಣ. ಓಹೋ, ಏನಣ್ಣ ಅದು? ಓಕೆ ಓಕೆ ಓಕೆ, ಬಾಯ್, ಟೇಕ್ ಕೇರ್. ಒಂದು ಬ್ಯಾಡ್ ನ್ಯೂಸ್ ಇದೆ ತಂಗೆವ್ವ. ನಾನು ಇಬ್ರು ದಾಂಡಿಗರನ್ನ ಕಳ್ಸಿದ್ನಲ್ಲ ತಂಗೆವ್ವ, ಅವ್ರಿಗೆ ನಮ್ಮ ವಿಜಿ ಹಿಗ್ಗಾಮುಗ್ಗ ಹೊಡೆದು ಅವ್ರನ್ನ ಆಸ್ಪತ್ರೆ ಸೇರುವಂಗೆ ಮಾಡಿದ್ದಾನೆ ತಂಗೆವ್ವ. ನೀನು ಅವರಿಗೆ ವಿಜಿ ಬಗ್ಗೆ ಹೇಳಿರ್ಲಿಲ್ವಾ? ಅವರಿಗೆ ಟಾರ್ಚರ್ ಕೊಡಿ ಅಂತ ಹೇಳಿದ್ರೆ ಈಗ ನಮಗೆ ಟಾರ್ಚರ್ ಕೊಡೋದಕ್ಕೆ ಶುರು ಹಚ್ಕೊಂಡಿದ್ದಾರೆ. ಹೋಗಿ ಹೋಗಿ ಈ ಕೆಲಸ ನಾನು ನಿನಗೆ ವಹಿಸಿದ್ನಲ್ಲ, ಎಲ್ಲ ನನ್ನ ಕರ್ಮ. ಯಾವತ್ತಾದರೂ ಇಂಥ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ಬಂದು ಹೇಳಿದ್ಯಾ? ಬರೀ ಇಂಥದ್ದೇ. ಹೋಗ್ಲಿ ಬಿಡು, ನನ್ನ ಕೆಲಸನ ಇನ್ನು ಮೇಲೆ ನಾನೇ ನೋಡ್ಕೊಳ್ತೀನಿ.